ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ವೀಕ್ಷಕರೇ ಸ್ಯಾಂಡಲ್ವುಡ್ನ ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ ಅವರ ಮದುವೆ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯಿತು ವೀಕ್ಷಕರೇ ಸೊ ಈ ಒಂದು ಶುಭ ಕಾರ್ಯಕ್ಕೆ ಹಲವು ಸೆಲೆಬ್ರಿಟಿಗಳು ಬಂದಿದ್ದರು ಸೊ ಈ ಸೆಲೆಬ್ರಿಟಿಗಳಲ್ಲಿ ಮುಂದಿನ ಮದುವೆ ಯಾರದು ಅನ್ನೋ ಒಂದು ಒಂದು ಹಿಂಟ್ ಸಿಕ್ಕಿದೆ ವೀಕ್ಷಕರೇ ಸೊ ಅವರು ಜೊತೆಗೆ ಬಂದಿದ್ದಾರೆ ಹಾಗಾದರೆ ಅವರು ಯಾರು ಮುಂದೆ ಮದುವೆ ಆಗ್ತಾರಾ ಈಗಲೇ ಪ್ರೀತಿಯಲ್ಲಿದ್ದಾರಾ ಅದರ ಕಂಪ್ಲೀಟ್ ಮಾಹಿತಿಯನ್ನು ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಸೊ ವೀಕ್ಷಕರೇ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಅವರು ಒಂದೇ ಕಾರಿನಲ್ಲಿ ಇವರ ಮದುವೆಗೆ ಬಂದಿದ್ದಾರೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಅವರ ಮದುವೆಗೆ ಸೊ ನನಗೆ ವಸಿಷ್ಠ ತುಂಬ ಹಳೆಯ ಫ್ರೆಂಡ್ ಚಿತ್ರರಂಗದಲ್ಲಿನ ಈ ಜೋಡಿಗಳು ಈ ರೀತಿ ಮದುವೆಯಾದರೆ ತುಂಬ ಖುಷಿಯಾಗುತ್ತೆ ಅಂತ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ ಸೊ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ದಕ್ಕೆ ಈಗ ತಾನೇ ಕೆರಿಯರ್ ಆರಂಭ ಆಗಿದೆ ಸೊ ಮದುವೆಗೂ ಇನ್ನೂ ಟೈಮ್ ಇದೆ ಅನ್ನೋದನ್ನು ನಗ್ತಾ ನಗ್ತಾ ಅಮೃತ ಅಯ್ಯಂಗಾರ್ ಅವರು ಹೇಳಿದ್ದಾರೆ ಸೊ ಹರಿಪ್ರಿಯಾ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅವರ ಸಂಸಾರ ತುಂಬ ಸುಖಕರವಾಗಿ ಇರಲಿ ಅಂತ ವಿಶ್ ಮಾಡ್ತೇನೆ ಅಂತ ಅಮೃತ ಅಯ್ಯಂಗಾರ್ ಅವರು ಹೇಳಿದರು ಸೊ ಬಡವ ರಾಸ್ಕಲ್ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರಗಳಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಜೊತೆಯಾಗಿ ನಟಿಸಿದ್ದಾರೆ ಈಗ ಹೊಯ್ಸಳ ಚಿತ್ರದಲ್ಲೂ ಕೂಡ ತೆರೆ ಜೊತೆ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಸೊ ಇಬ್ಬರ ನಡುವೆ ತುಂಬ ಆಪ್ತತೆ ಬೆಳೆದಿದೆ ಸೊ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಮದುವೆಗೆ ಬಂದು ಡಾಲಿ ಧನಂಜಯ್ ಶುಭ ಹಾರೈಸಿದರು ಸೊ ಈಗ ತಾನೇ ಗೆಳೆಯ ತಾಳಿ ಕಟ್ಟಿದ ಅವನಿಗೆ ವಿಶ್ ಮಾಡಿ ತುಂಬ ಖುಷಿಯಾಯಿತು ಸೊ ಅವರ ಲವ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಶೂಟಿಂಗ್ ನಡುವೆ ಆ ವಿಚಾರದ ಬಗ್ಗೆ ನನಗೆ ತಲೆ ಓಡ್ತಿರಲಿಲ್ಲ ಅಂತ ಡಾಲಿ ಧನಂಜಯ್ ಹೇಳಿದ್ದಾರೆ ಸೊ ಡಾಲಿ ಮದುವೆ ಯಾವಾಗ ಅಂತ ಪ್ರಶ್ನಿಸಿದಾಗ ಎಲ್ಲವೂ ದೇವರು ಇಚ್ಛೆಯಂತೆ ಆಗುತ್ತೆ ಸೊ ಆಗೋ ಟೈಮ್ನಲ್ಲಿ ಆಗುತ್ತೆ ಅನ್ನೋದನ್ನು ನಗ್ತಾ ನಗ್ತಾ ಡಾಲಿ ಕೂಡ ಹೇಳಿದ್ರು ಸೊ ಹಲವು ಸಿನಿಮಾಗಳ ಕೆಲಸಗಳಲ್ಲಿ ಈಗ ನಾನು ಬ್ಯುಸಿಯಾಗಿದ್ದೀನಿ ಸೊ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡು ಡಾಲಿ ಮಿಂಚುತ್ತಾ ಇದ್ದಾರೆ ಸೊ ಶೀಘ್ರದಲ್ಲೇ ಅವರ ಪುಷ್ಪ 2 ಚಿತ್ರದ ಶೂಟಿಂಗ್ನಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ ಇನ್ನು ವೀಕ್ಷಕರೇ ಹರಿಪ್ರಿಯಾ ವಸಿಷ್ಠ ಸಿಂಹ ಕೆಲವೇ ಮಂದಿ ಆಪ್ತರ ಸಮ್ಮುಖದಲ್ಲಿ ಹರಿಪ್ರಿಯಾ ವಸಿಷ್ಠ ಸಿಂಹ ಮದುವೆಯಾಗಿದ್ರು ಸೊ ಚಿತ್ರರಂಗದ ಎಲ್ಲ ಸ್ನೇಹಿತರಿಗಾಗಿ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಅನ್ನು ಕೂಡ ಇಟ್ಟುಕೊಳ್ಳಲಾಗುತ್ತೆ ಸೊ ಅದರಲ್ಲಿ ಎಲ್ಲರೂ ಭಾಗಿಯಾಗಿ ನವ ದಂಪತಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲರೂ ಫ್ಯಾನ್ಸ್ ವಿಶ್ ಮಾಡ್ತಾ ಇದ್ದಾರೆ ಸೊ ಇಬ್ಬರ ಜೋಡಿ ಚೆನ್ನಾಗಿರಲಿ ಅಂತ ಸೊ ಈಗ ಈ ಒಂದು ಮದುವೆಗೆ ಬಂದಿರುವಂತಹ ಡಾಲಿ ಧನಂಜಯ್ ಹಾಗೂ ಅಮೃತ ಅವರ ವಿಚಾರ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಯಾಕಂದರೆ ಇದು ನಿನ್ನೆ ಮೊನ್ನೆಯ ಚರ್ಚೆಯಲ್ಲ ಸ್ನೇಹಿತರೆ ಸೊ ತುಂಬ ದಿನಗಳಿಂದ ಡಾಲಿ ಧನಂಜಯ್ ಅಮೃತ ಅಯ್ಯಂಗಾರ್ ಅವರು ಜೊತೆ ಜೊತೆಯಾಗಿ ಇರ್ತಾರೆ ಸೊ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲೂ ಕೂಡ ಇಬ್ಬರು ಜೊತೆಯಲ್ಲಿರ್ತಾರೆ ಸೊ ಇಬ್ಬರು ಒಂದೇ ಮೂವಿಯಲ್ಲಿ ನಟಿಸ್ತಾರೆ ಸೊ ಸಿನಿಮಾ ಲೋಕದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಗಾಸಿಪ್ಗಳು ಜೀವ ಪಡೆದುಕೊಳ್ತವೆ ಸೊ ಅದೇ ಆದರೆ ಅದೆಲ್ಲವೂ ನಿಜ ಆಗಿರಬೇಕಂತ ಇಲ್ಲ ಕೆಲವೊಂದು ನಿಜವೂ ಕೂಡ ಆಗಿದೆ ಸೊ ಹಲವು ಬಾರಿ ಗಾಸಿಪ್ ರೂಪದಲ್ಲಿ ಹುಟ್ಟಿದ ಸುದ್ದಿಗಳೇ ನಿಜವಾಗಿ ಬಿಟ್ಟಿದೆ ಸೊ ಈಗ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಿರುವಂತಹ ಹೊಸ ಗಾಸಿಪ್ ಅಂದರೆ ನಟಿ ಅಮೃತ ಅಯ್ಯಂಗಾರ್ ಮತ್ತು ಡಾಲಿ ಧನಂಜಯ್ ಪ್ರೇಮ್ ಕಹಾನಿ ಮುಂದೆ ಮದುವೆ ಅನ್ನುವಂಥ ವಿಚಾರ ಸೊ ಅಮೃತ ಮತ್ತು ಧನಂಜಯ್ ಹಲವು ದಿನಗಳಿಂದ ಡೇಟ್ ಮಾಡ್ತಿದ್ದಾರೆ ಅನ್ನುವಂಥ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ ಆದರೆ ಅದರ ಬಗ್ಗೆ ಪ್ರತಿಕ್ರಿಯೆ ಇನ್ನೂ ಕೊಟ್ಟಿಲ್ಲ ಸೊ ಈ ಸುದ್ದಿಗೆ ತುಪ್ಪ ಸುರಿದು ಮತ್ತಷ್ಟು ಹೆಚ್ಚು ಮಾಡಿದ್ದು ನಟ ಧನಂಜಯ್ ಕಾರ್ಯಕ್ರಮದಲ್ಲಿ ಅಮೃತಗೆ ಪ್ರಪೋಸ್ ಮಾಡಿರುವಂಥ ಒಂದು ಸನ್ನಿವೇಶ ಸೊ ಅಲ್ಲಿ ವೀಕ್ಷಕರೇ ಎಲ್ಲರೂ ಕೂಡ ಹಾ ಇವರಿಬ್ಬರು ಜೊತೆಗೆ ಇದ್ದಾರೆ ಸೊ ಮದುವೆ ಆಗ್ತಾರೆ ಇಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರು ಸೊ ನಿಮಗೆ ನೆನಪಿರಬಹುದು ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮಕ್ಕೆ ಬಂದ ಈ ಜೋಡಿ ಹೆಚ್ಚು ಗಮನ ಸೆಳೆದಿತ್ತು ಅದರಲ್ಲೂ ಧನಂಜಯ್ ಕಾರ್ಯಕ್ರಮದ ಭಾಗವಾಗಿ ಅಮೃತಗೆ ಪ್ರಪೋಸ್ ಮಾಡಿದ ರೀತಿ ಅಚ್ಚರಿ ಮೂಡಿಸಿತ್ತು ಅದೊಂದು ಸನ್ನಿವೇಶ ಆಗಿತ್ತು ಸೊ ಅಮೃತ ಮುಂದೆ ಮಂಡಿಯೂರಿ ಕುಳಿತು ರೊಮ್ಯಾಂಟಿಕ್ ಆಗಿ ಕವಿತೆಯೊಂದನ್ನು ಬರೆದು ಹೇಳಿದರು ಸೊ ಮಂಡಿಯೂರಿ ಬೇಡುವೆನು ಹೃದಯ ಕಾಲಡಿ ಇಡುವೆನು ತೆಗೆದು ಬಚ್ಚಿಟ್ಟುಕೋ ಇಲ್ಲ ತುಳಿದು ಕಾಲು ತೊಳೆದುಕೋ ಅನ್ನುವಂಥದ್ದನ್ನು ಬೇಡ ಈ ಮೌನ ಮಾಡು ತೀರ್ಮಾನ ಅನ್ನುವಂಥ ಕವಿತೆಯನ್ನು ಹೇಳಿದರು ವೀಕ್ಷಕರೇ ಇದು ನಿಜಕ್ಕೂ ಆಶ್ಚರ್ಯ ಆಗಿತ್ತು ಸೊ ತಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯನ್ನೇ ಡಾಲಿ ಹೇಳ್ಕೊಂಡ್ರ ಅನ್ನುವಂಥದ್ದನ್ನು ಜನ ಕೇಳಿದರು ಸೊ ಅದಾದ ಬಳಿಕ ಇವರ ನಡುವಿನ ಪ್ರೇಮ್ ಕಹಾನಿ ನಿಜವೇ ಅನ್ನೋದನ್ನು ನಂಬಲಾಗಿತ್ತು ಸೊ ಆದರೆ ಈ ಬಗ್ಗೆ ಕೇಳಿದ್ರೆ ಅಮೃತ ಹೇಳೋದೇ ಬೇರೆ ಸ್ನೇಹಿತರೆ
ಸೊ ಇಬ್ಬರ ನಡುವೆ ಏನೂ ಇಲ್ಲ, ನಾವು ಸ್ನೇಹಿತರಷ್ಟೇ ಅಂತ ಹೇಳಿದ್ರು. ಸೊ ನಾನು ಧನಂಜಯ್ ಒಟ್ಟಿಗೆ ಹಲವು ಚಿತ್ರಗಳನ್ನು ಮಾಡಿದ್ದೇನೆ. ಸೊ ಸಿನಿಮಾ ಪ್ರಚಾರಕ್ಕಾಗಿ ಇಬ್ಬರು ಜೊತೆಗೆ ಇರ್ತೇವೆ. ಸೊ ಪ್ರಪೋಸ್ ಮಾಡಿದ್ದು ಕೇವಲ ಕಾರ್ಯಕ್ರಮಕ್ಕಾಗಿ ಅಷ್ಟೇ, ಹಾಗಂತ ನಾವು ಪ್ರೇಮಿಗಳು ಎನ್ನುವುದು ಸರಿಯಲ್ಲ ಅಂತ ಹೇಳಿದ್ರು. ಸೊ ಅಮೃತ ಮತ್ತು ಧನಂಜಯ್ ಇಬ್ಬರು ಕೂಡ ಪಾಪ್ಕಾರ್ನ್ ಮಂಕಿ ಟೈಗರ್ ಬಡವ ರಾಸ್ಕಲ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಸೊ ಇನ್ನು ಬಡವ ರಾಸ್ಕಲ್ ಚಿತ್ರದಲ್ಲಿ ಅಮೃತಗಾಗಿ ಬರೆದ ಗಿಣಿಮರಿಯೆ ಹಾಡು ಕೇಳಿದ ಮೇಲೆ ಇವರು ಪಕ್ಕಾ ಪ್ರೇಮಿಗಳು ಅನ್ನುವ ಹಾಗಿತ್ತು ಸ್ನೇಹಿತರೆ. ಯಾಕಂದರೆ ಡಾಲಿ ತನ್ನ ಮನಸ್ಸಿನಲ್ಲಿರೋದನ್ನೇ ಹೇಳಿದ್ದಾರ ಅಂತ ಚೆನ್ನಾಗಿ ಹೇಳಿದರು. ಸೊ ಸದ್ಯ ಈ ಬಗ್ಗೆ ಪ್ರತಿಕ್ರಿಯೆ ಅಮೃತ ಕೂಡ ಕೊಟ್ಟಿದ್ರು. ಸೊ ನಮ್ಮ ನಡುವೆ ಏನೂ ಇಲ್ಲ, ಗಾಸಿಪ್ಗೆ ತೆರೆ ಎಳೆದಿದ್ರು, ಆದರೆ ಇದು ನಿಜವೋ ಹೌದೋ ಅನ್ನೋದನ್ನು ಯಾರೂ ಕೂಡ ನಂಬಿಲ್ಲ. ಯಾಕಂದರೆ ಅವರು ಜೊತೆಗೆ ಇರೋದನ್ನು ನೋಡಿದ್ರೆ ಅಥವಾ ಎಲ್ಲ ಕಡೆ ಕಾಣಿಸ್ಕೊಳ್ಳೋದನ್ನು ನೋಡಿದ್ರೆ ಇವರು ಇಬ್ಬರು ಒಬ್ರಿಗೊಬ್ಬರು ಇಷ್ಟಪಡ್ತಾ ಇದ್ದಾರೆ. ಸೊ ಮುಂದೆ ಮದುವೆ ಆಗ್ತಾರೆ. ಯಾಕಂದರೆ ಹರಿಪ್ರಿಯ ಹಾಗೂ ವಸಿಷ್ಠ ಸಿಂಹ ಕೂಡ ಸಾಕಷ್ಟು ಕಡೆಗಳಲ್ಲಿ ಜೊತೆಗೆ ಇರಲಿಲ್ಲ, ಆದರೂ ಕೂಡ ಪ್ರೀತಿಸ್ತಾ ಇದ್ರು ಅಂದರೆ ಇವರಿಬ್ಬರು ಜೊತೆಗೆ ಇದ್ದಾರೆ. ಸೊ ಇವರಿಬ್ಬರ ಫ್ರೆಂಡ್ಸ್ ಕೂಡ ಹೌದು ಇವರು, ಹಾಗಾಗಿ ಇಬ್ಬರು ಇಷ್ಟಪಡ್ತಿದ್ದಾರೆ. ಸೊ ಹರಿಪ್ರಿಯ ವಸಿಷ್ಠ ಬಳಿಕ ಈಗ ಮುಂದಿನ ಸರದಿ ಡಾಲಿದು ಅನ್ನೋದು ಈಗ ಚರ್ಚೆಯಾಗ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಇವರಿಬ್ಬರು ಜೊತೆಗೆ ಬಂದಿರೋದು ವೀಕ್ಷಕರೇ. ಸೊ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ಮದುವೆಗೆ ಇಬ್ಬರು ಒಂದೇ ಕಾರಿನಲ್ಲಿ ಬಂದಿದ್ದಾರೆ. ಈಗ ಸಾಕಷ್ಟು ಮೀಡಿಯಾದಲ್ಲಿ ಪ್ರಶ್ನೆಯಾಗ್ತಿರೋದು, ಸೊ ಇಬ್ಬರು ಕಾರಿನಲ್ಲಿ ಜೊತೆಗೆ ಬಂದಿದ್ದಾರೆ. ಸೊ ಹಾಗಾಗಿ ಮುಂದಿನ ನೆಕ್ಸ್ಟ್ ಸರದಿ ಇವ್ರದೇ ಅನ್ನುವಂಥ ಚರ್ಚೆ ವೀಕ್ಷಕರೇ. ಸೊ ಅದಕ್ಕೆ ಇವರು ಹರಿಪ್ರಿಯ ಹಾಗೂ ವಸಿಷ್ಠ ಸಿಂಹ ಕೂಡ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಅಮೃತ ಹಾಗೂ ಡಾಲಿ ನಿಮ್ಮ ಫ್ರೆಂಡ್ಸ್, ಸೊ ಅವರ ಸೀಕ್ರೆಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ಆಲ್ರೆಡಿ ಮದುವೆ ಆಗಿದ್ದೀರಿ, ವಿಶ್ ಮಾಡಿದ್ದೀವಿ, ಆದರೆ ಮುಂದಿನ ಒಂದು ಸರದಿ ಯಾರ್ದು ಇವರಿಬ್ಬರು ಮದುವೆ ಆಗ್ತಾರ ಅಂತ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಡಾಲಿ ಆಗ್ಬೋದು, ಅಮೃತ ಆಗಿರ್ಬೋದು, ಯಾವುದೇ ಪ್ರತಿಕ್ರಿಯೆ ಈಗ ಸತ್ಯಕ್ಕೆ ಕೊಟ್ಟಿಲ್ಲ. ಸೊ ಮೀಡಿಯಾದವರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ದೇವರ ಇಚ್ಛೆ ಅನ್ನೋದನ್ನು ಹೇಳಿ ನಗ್ನಗ್ತಾ ಮುಂದುವರೆದಿದ್ದಾರೆ. ಸೊ ಈಗ ನಾವು ವಸಿಷ್ಠ ಅವರಿಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇವರಿಬ್ಬರು ಇಷ್ಟಪಡ್ತಿರ್ಬೋದು, ಯಾಕಂದರೆ ತುಂಬ ಸಮಯದಿಂದ ಒಂದೇ ಮೂವಿಯಲ್ಲಿರ್ತಾರೆ, ಜೊತೆ ಜೊತೆಗೆ ಓಡಾಡ್ತಾ ಇರ್ತಾರೆ. ಸೊ ಇಬ್ಬರು ಒಬ್ರಿಗೊಬ್ಬರು ಅವರ ಬಗ್ಗೆ ಮಾತನಾಡ್ಕೊಳ್ತಾ ಇರ್ತಾರೆ. ಸೊ ಬರ್ಡೇ ಆಗಿರಲಿ, ಯಾವುದೇ ಸ್ಪೆಷಲ್ ಡೇ ಬಂದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರು ಜೊತೆಗಿರುವಂಥ ಫೋಟೋಸ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇಬ್ಬರು ಇಷ್ಟಪಡ್ತಿರೋದು ಶೋರ್ ಅನ್ನೋದನ್ನು ಒಂದಷ್ಟು ಜನ ಹೇಳ್ತಿದ್ದಾರೆ. ಸೊ ನಿಮಗೇನನ್ಸುತ್ತೆ, ಡಾಲಿ ಹಾಗೂ ಅಮೃತ ಅಯ್ಯಂಗಾರ್ ಅವರು ಮದುವೆ ಆಗ್ತಿದ್ದಾರಾ ಅಥವಾ ಇಷ್ಟಪಡ್ತಾ ಇದ್ದಾರಾ, ಡೇಟ್ ಮಾಡ್ತಿದ್ದಾರಾ? ಯಾಕಂದರೆ ಸಾಕಷ್ಟು ಮೂವಿಗಳಲ್ಲಿ ಅವ್ರ ಜೊತೆಗೆ ನಟಿಸಿದ್ದಾರೆ, ಇಬ್ಬರಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಮದುವೆಯಾದರೂ ತಪ್ಪಿಲ್ಲ, ಈ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗೇ ಇರ್ತಾರೆ ಅಂತ ಅರ್ಥ. ಅದಕ್ಕೆ ಸಾಕ್ಷಿ ಈಗ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ಅವರು. ಸೊ ಯಾರಿಗೂ ಗೊತ್ತಿರಲಿಲ್ಲ, ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು, ಈಗ ಮದುವೆ ಕೂಡ ಆಗಿದ್ದಾರೆ. ಸೊ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಸೊ ಡಾಲಿ ಫ್ರೆಂಡ್ ಕೂಡ ಹೌದು ವಸಿಷ್ಠ ಸಿಂಹ, ಹಾಗಾಗಿ ಇವರಿಬ್ಬರು ಕೂಡ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತಾರಾ, ನಿಮಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.